ನಮಸ್ಕಾರ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಗೆ ಸ್ವಾಗತ ನಾನು ನಿಮ್ಮ ಆತ್ಮೀಯ ಅಶೋಕ್ ಮಾ ವೀಕ್ಷಕರೇ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೆಲವೇ ತಿಂಗಳಲ್ಲಿ ಜಾರಿಯಾಗುವಂತ ಏಳನೇ ರಾಜ್ಯ ವೇತನ ಆಯೋಗದ ಒಂದು ವರದಿ ನಾನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ವೀಕ್ಷಕರೇ ಇದೊಂದು ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬಜೆಟ್ ಸೆಷನ್ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಡಿಸಿದ್ರು ಈ ಬಜೆಟ್ ಒಂದು ಅತ್ಯಂತ ಒಂದು ಬೃಹತ್ ಬಜೆಟ್ ಆಗಿತ್ತು ಇಲ್ಲಿ ಶಿಕ್ಷಣ ಇಲಾಖೆ ಅತ್ಯಂತ ದೊಡ್ಡ ಬಹುಪಾಲನ್ನು ನೀಡಲಾಗಿದೆ ವೀಕ್ಷಕರೇ ಹಾಗಾದ್ರೆ ಈ ಬಜೆಟ್ ಸೆಷನ್ ಅಲ್ಲಿ ನಮ್ಮ ಏಳನೇ ರಾಜ್ಯ ವೇತನ ಆಯೋಗದ ಚರ್ಚೆ ಆಯ್ತಾ ಖಂಡಿತ ಇಲ್ಲ ವೀಕ್ಷಕರೇ ಆದ್ರೆ ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ಮಾಹಿತಿ ನಾನು ನಿಮ್ಗೆ ನೀಡ್ತಾ ಇದ್ದೇನೆ ಇನ್ಫಾರ್ಮೇಶನ್ ಆಫ್ಟರ್ ಬಜೆಟ್ ಸೆಷನ್ ಸೆವೆನ್ ಪೇ ಕಮಿಷನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ಖಚಿತ ಮಾಹಿತಿ ನೀವು ತಿಳಿಬೇಕಾದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕಾಗತ್ತೆ ನಮ್ಮ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ವೇತನದಲ್ಲಿ ಒಂದು ಬೃಹತ್ ಬದಲಾವಣೆಯ ಸಾಧ್ಯತೆಗಳು ತುಂಬಾನೇ ಇದೆ ವೀಕ್ಷಕರೇ ಹಾಗಾದ್ರೆ ಆ ವಿಶೇಷ ಮಾಹಿತಿ ಏನಿರಬಹುದಂತ ಈ ವಿಡಿಯೋ ನೀವು ಖಂಡಿತವಾಗಿ ನೋಡ್ಲೇಬೇಕಾಗತ್ತೆ ಆದ್ಮೇಲೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಬರುವಂತಹ ಒಂದು ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡಿಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತಹ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ನಲ್ಲಿ ರಿಫ್ಲೆಕ್ಟ್ ಆಗಲಿದೆ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೂಡ ನೀವು ಪ್ರಿಂಟ್ಸ್ ಪೋರ್ಟಲ್ ವತಿಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ವೀಕ್ಷಕರೇ ವಿಡಿಯೋ ನೋಡಿದ ನಂತರ ನಿಮಗೆ ಏನಾದರೂ ಕುಂದು ಕೊರತೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ನೀವು ನನ್ನ ಸಂಪರ್ಕದಲ್ಲಿ ಇರಬಹುದು ವೀಕ್ಷಕರೇ ಇಷ್ಟಾಗಿತ್ತು ನಿಮ್ಮ ಸಮಯ ವ್ಯರ್ಥ ಮಾಡದೆ ಏಳನೇ ರಾಜ್ಯ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ಮುಂಬರುವ ದಿನದಲ್ಲಿ ಜಾರಿಯಾಗುವಂತಹ ಈ ಏಳನೇ ವೇತನ ಆಯೋಗದ ಒಂದು ಬೃಹತ್ ಮಾಹಿ ಒಂದು ಅತ್ಯಂತ ಅಮೂಲ್ಯವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಮುಖಾಂತರ ನಾನು ನಿಮಗೆ ನೀಡುತ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಬೇಡಿ ಈ ಸೆವೆಂತ್ ಪೇ ಕಮಿಷನ್ ಕರ್ನಾಟಕದ ಒಂದು ಮುಖ್ಯವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗಾದ್ರೆ ನಿಮ್ಮ ಸಮಯ ವ್ಯಕ್ತ ಮಾಡದೆ ಪ್ರಾರಂಭ ಮಾಡ್ತೀನಿ ನೋಡಿ ಆತ್ಮೀಯ ಕನ್ನಡ ಬಂಧುಗಳೇ ಕರ್ನಾಟಕ ಸೆವೆಂತ್ ಪೇ ಕಮಿಷನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಈ ನೂತನ ವರ್ಷದ ಸಾಲಿನಲ್ಲಿ ನೂತನ ಸರ್ಕಾರದಿಂದ ಆಗುವ ಬದಲಾವಣೆಯ ಮಾಹಿತಿ ನಿಮಗಾಗಿ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಐದರಿಂದ ಆರನೇ ಆಯೋಗದಲ್ಲಿ ಆ ಈ ಐದರಿಂದ ಆರನೇ ಆಯೋಗದ ಒಂದು ವೇತನ ಆಯೋಗವನ್ನು ಕೂಡ ಅನುಷ್ಠಾನಕ್ಕೆ ತಂದಿದ್ದು ಅವರೇ ಹಾಗಾದ್ರೆ ಆರರಿಂದ ಏಳನೇ ಆಯೋಗದಲ್ಲಿ ಇದು ಕೂಡ ಸಿದ್ದರಾಮಯ್ಯನವರ ಅವರ ಕೈಯಲ್ಲಿ ಇದೆ ಆದ್ದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಕೆಲವೇ ತಿಂಗಳಲ್ಲಿ ಈ ಸೆವೆಂತ್ ಪೇ ಕಮಿಷನ್ ಕೂಡ ಜಾರಿ ಅಂತ ಹಾಗಾದ್ರೆ ಇಲ್ಲಿ ನಾವು ಒಂದೊಂದಾಗಿ ವೇತನ ಶ್ರೇಣಿ ಹತ್ತೊಂಬತ್ತರಲ್ಲಿ ಬರುವಂತ ನೌಕರರ ಒಂದು ವೇತನ ಯಾವ ರೀತಿ ಬದಲಾವಣೆ ಆಗತ್ತೆ ಈ ಬಜೆಟ್ ಸೆಷನ್ನಲ್ಲಿ ನಮ್ಮ ಏಳನೇ ವೇತನ ಆಯೋಗದ ಯಾವುದೇ ವಿಷಯ ಪ್ರಸ್ತಾಪ ಆಗದೆ ಇದ್ದರೂ ನಮ್ಗೆ ಇವತ್ತಿನ ಈ ಮಾಹಿತಿಯನ್ನು ನಾವು ಗಮನಿಸಿ ಗಮನಿಸಿದರೆ ನಿಮಗೆ ಗೊತ್ತಾಗತ್ತೆ ಕೆಲವೇ ತಿಂಗಳಲ್ಲಿ ಜಾರಿ ಆಗೋ ಕಾರಣ ಅಲ್ಲಿ ಯಾವುದೇ ಮಾತನ್ನು ಚೆಕಿತಲಿಲ್ಲ ವೀಕ್ಷಕರೇ ಏಳನೇ ವೇತನ ಆಯೋಗದ ವರದಿ ಸರ್ಕಾರ ಆಲ್ರೆಡಿ ನಮ್ಮ ಆಯೋಗಕ್ಕೆ ಗಡುವು ಕೂಡ ನೀಡಲಾಗಿದೆ ಆರು ತಿಂಗಳ ಒಳಗಾಗಿ ವರದಿ ಸಲ್ಲಿಸುವುದು ಕುರಿತಾಗಿ ಆದ್ದರಿಂದ ಅದು ಒಂದು ಸಪರೇಟ್ ಆಗಿ ಒಂದು ಪ್ರೈವೇಟ್ ಬಾಡಿ ಆಗಿರುತ್ತೆ ಆದ್ದರಿಂದ ಈ ಬಜೆಟ್ ಸೆಷನ್ಗೆ ಅದಕ್ಕೆ ಯಾವುದೇ ಒಂದು ಮಾಹಿತಿಯನ್ನು ನಮಗೆ ಲಭ್ಯವಿರಲಿಲ್ಲ ಆದ್ದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು ಕೆಲವೇ ತಿಂಗಳಲ್ಲಿ ಈ ಏಳನೇ ವೇತನ ಆಯೋಗ ಜಾರಿಯಾಗುತ್ತೆ ಅಂತ ಐದನೇ ವೇತನ ಆಯೋಗದಲ್ಲಿ ನಮ್ಮ ವೇತನ ಶ್ರೇಣಿ ಹತ್ತೊಂಬತ್ತರಲ್ಲಿ ಬರುವಂತಹ ನೌಕರರ ಒಂದು ಮೂಲ ವೇತನ ಮೂವತ್ತಾರು ಸಾವಿರದ ಮುನ್ನೂರು ಮೂವತ್ತೇಳು ಸಾವಿರದ ಏಳನೂರ ಮೂವತ್ತೆಂಟು ಸಾವಿರದ ಒಂದೂರು ರೂಪಾಯಿ ಈ ಅಮೌಂಟ್ ಆಗಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ನೌಕರರಿಗೆ ಆರನೇ ವೇತನ ಆಯೋಗದಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದ ಆರನೇ ವೇತನ ಆಯೋಗದಲ್ಲಿ ಅರವತ್ತೇಳುವರೆ ಸಾವಿರ ಅರವತ್ತೇಳು ಸಾವಿರದ ಐದುನೂರ ಐವತ್ತು ರೂಪಾಯಿ ಬೇಸಿಕ್ ಆಗಿ ಪರಿವರ್ತನೆ ಆಯಿತು ಇಲ್ಲಿ ನೀವು ಹೈಕ್ ಆಗಿರೋ ಅಮೌಂಟ್ ನೋಡಿದ್ರೆ ಆಲ್ಮೋಸ್ಟ್ ನಿಮ್ಮ ಬೇಸಿಕ್ ಅಷ್ಟೇ ಅಮೌಂಟ್ ಹೈಕ್ ಆಗಿರುತ್ತೆ ಒಂದು ಚೂರು ಅಂದ್ರೆ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ವರೆಗೂ ಐದರಿಂದ ಆರನೇ ಆಯೋಗದಲ್ಲಿ ಜಂಪ್ ಆಗಿರುತ್ತೆ ಇದೊಂದು ವಿಶೇಷ ಇದೇ ಕೂಡ ಇದೇ ರೀತಿ ಕೂಡ ನಾವು ಏಳನೇ ಆಯೋಗದಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಅರವತ್ತೇಳುವರೆ ಸಾವಿರ ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನೌಕರರಿಗೆ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ರೂಪಾಯಿ ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದಾಗ ನಿಮಗೆ ಸಿಗ್ತಾ ಇರುವಂತಹ ಒಂದು ತುಟ್ಟಿಬತ್ತೆ ವೀಕ್ಷಕರೇ ಪ್ರಿನ್ಸ್ ಪೋರ್ಟಲ್ ಚಾನಲ್ ನಿಮಗೆ ಸರ್ಕಾರ ಘೋಷಣೆ ಮಾಡುವಕ್ಕಿಂತ ಮುಂಚೆನೆ ತಿಳಿಸಲಾಗಿತ್ತು ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳವಾಗತ್ತೆ ಅಂತ ಅದೇ ರೀತಿ ಸರ್ಕಾರ ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದೆ ಮೂವತ್ತೊಂದರಿಂದ ಮೂವತ್ತೈದು ಪರ್ಸೆಂಟ್ ಆಗಿದೆ ಸದ್ಯಕ್ಕೆ ನಿಮ್ಮ ಒಂದು ಡಿ ಎ ಕೂಡ ಹೈಕ್ ಆಗಿರುತ್ತೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ಒಂದು ನಿಖರತೆ ಮತ್ತು ಸ್ಪಷ್ಟತೆಗೆ ನಾನು ಒಂದು ಹೆಮ್ಮೆಯಿಂದ ಹೇಳ್ತಿದ್ದೇನೆ ವೀಕ್ಷಕರು ಅರವತ್ತೇಳು ಸಾವಿರದ ಅರವತ್ತೇಳು ಸಾವಿರದ ಐದನೂರ ಐವತ್ತು ರೂಪಾಯಿ ಇದ್ದವರಿಗೆ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ನಲವತ್ ಮೂರು ರೂಪಾಯಿ ಡಿ ಎಸ್ ಅದಕ್ಕೆ ಸಿಗ್ತಾ ಇದೆ ಮತ್ತು ವೆರಿ ಇಂಪಾರ್ಟೆಂಟ್ ಏಳನೇ ರಾಜ್ಯ ವೇತನ ಆಯೋಗ ಜಾರಿಯಾದರೆ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ತೊಂಬತ್ತೊಂದು ಸಾವಿರದ ಒಂದೂರ ತೊಂಬತ್ತ್ ಮೂರು ರೂಪಾಯಿ ಹೊಸ ಮೂಲ ವೇತನ ನ್ಯೂ ಬೇಸಿಕ್ ಸ್ಯಾಲರಿಯಾಗಿ ಕನ್ವರ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ಇದೆ ಮತ್ತು ನೆಟ್ ಸ್ಯಾಲರಿಯಾಗಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗಿ ಪರಿವರ್ತನೆ ಅವರ ಖಾತೆಗೆ ಜಮೆಯಾಗುವ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ಅದಾದ ನಂತರ ಐದನೇ ಆಯೋಗದ ಮೂಲ ವೇತನ ಬದಲಾಗ್ತಾ ಹೋಗುತ್ತೆ ಮೂವತ್ತೊಂಬತ್ತು ಸಾವಿರ ಹೋಗಿ ಅರವತ್ತೊಂಬತ್ತು ಸಾವಿರದ ಏಳ್ನೂರಕ್ಕೆ ಜಂಪ್ ಆಗುತ್ತೆ ಇಲ್ಲಿ ಮೂವತ್ತು ಸಾವಿರದ ಎರಡ್ನೂರು ರೂಪಾಯಿ ಹೆಚ್ಚಳವಾಗಿರುವುದು ಒಂದು ವಿಶೇಷ ಇಲ್ಲಿ ಅರವತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಬೇಸಿಕ್ ಪೀಡತಿರ ನೌಕರರಿಗೆ ಇಪ್ಪತ್ನಾಲ್ಕು ಸಾವಿರದ ಎರಡ್ನೂರ ಇಪ್ಪತ್ತು ರೂಪಾಯಿ ನ್ಯೂ ಡಿಎ ಮತ್ತು ಏಳನೇ ವೇತನ ಆಯೋಗ ಜಾರಿಯಾದರೆ ಅವರಿಗೆ ತೊಂಬತ್ ಮೂರು ಸಾವಿರದ ನಾಕ್ನೂರ ಇಪ್ಪತ್ತು ರೂಪಾಯಿ ನ್ಯೂ ಬೇಸಿಕ್ ಆಗಿ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ ಮತ್ತು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾಕ್ನೂರ ನಲವತ್ತಾರು ರೂಪಾಯಿ ನೆಟ್ ಸ್ಯಾಲರಿಯಾಗಿ ಅವರ ಖಾತೆಗೆ ಪಟ್ಟಣ ಬೀಳುವ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದೆ ಅದೇ ರೀತಿ ಐದನೇ ಆಯೋಗದಲ್ಲಿ ನಲವತ್ತು ಸಾವಿರದ ಐವತ್ತು ರೂಪಾಯಿ ಬೇಸಿಕ್ ಹೋಗಿ ಆರನೇ ಆಯೋಗದಲ್ಲಿ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತಕ್ಕೆ ಬದಲಾಗುತ್ತೆ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ತೊಂಬತ್ತೆಂಟು ರೂಪಾಯಿ ಹೊಸದಾಗಿ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಬತ್ತೆ ಮೂವತ್ತೈದು ಪರ್ಸೆಂಟ್ಗೆ ಮತ್ತು ಸೆವೆಂತ್ ಪೇ ಕಮಿಷನ್ ಅನುಷ್ಠಾನಕ್ಕೆ ಬಂದರೆ ತೊಂಬತ್ತೈದು ಸಾವಿರದ ಆರುನೂರ ನಲ್ವತ್ತೆಂಟು ರೂಪಾಯಿ ಹೊಸದಾಗಿ ಸಿಗುವಂತಹ ಒಂದು ಮೂಲ ವೇತನ ಯಾರಿಗಂದ್ರೆ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸದ್ಯಕ್ಕೆ ಬೇಸಿಗೆ ಪಡೆಯುತ್ತಿರುವ ನೌಕರರಿಗೆ ಮತ್ತು ಅವರ ಖಾತೆಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿ ಜಮೆ ಆಗುವ ಎಲ್ಲಾ ದಟ್ಟ ಲಕ್ಷಣಗಳು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಬಹುದು ವೀಕ್ಷಕರ ಇವೆಲ್ಲ ಕುಲಂಕುಷವಾಗಿ ಪರಿಗಣಿಸಿ ಲೆಕ್ಕಾಚಾರ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿಯಾಗಿರುತ್ತೆ ನಲವತ್ತೊಂದು ಸಾವಿರದ ಒಂದೂರ ರೂಪಾಯಿ ಹೋಗಿ ಎಪ್ಪತ್ತೆರಡು ಸಾವಿರದ ಐದುನೂರಕ್ಕೆ ಬದಲಾಯಿತು ಇಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇಲ್ಲಿ ಹೊಸದಾಗಿ ಸಿಕ್ತವರ ಒಂದು ತುಟ್ಟಿ ಬತ್ತೆ ಎನ್ ಅಲವನ್ಸ್ ಅಲೋನ್ಸ್ ನಾಲ್ಕು ಪರ್ಸೆಂಟ್ ಹೆಚ್ಚಳವಾದಾಗ ತೊಂಬತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ನೀವು ಬೇಸಿಕ್ ಆದ್ರೆ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳುನೂರ ಮೂವತ್ತೆಂಟು ರೂಪಾಯಿ ಅವರಿಗೆ ನೆಟ್ ಸ್ಯಾಲರಿ ಗ್ರಾಸ್ ಸ್ಯಾಲರಿ ಮೈನಸ್ ಡಿಡಕ್ಷನ್ ಮಾಡಿದಾಗ ಬರುವಂತ ಸ್ಯಾಲರಿ ಅವರ ಖಾತೆಗೆ ಜಮೆ ಆಗುವಂತಹ ಸ್ಯಾಲರಿ ಅವರ ಎಸ್ ಬಿ ಅಕೌಂಟ್ ಗೆ ಜಮೆ ಆಗುವಂತಹ ವೇತನ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ಆಗಲಿದೆ ಅದೇ ರೀತಿ ನಲವತ್ತೆರಡು ಸಾವಿರದ ಒಂದೂರ ಐವತ್ತು ರೂಪಾಯಿ ಹೋಗಿ ಎಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರಕ್ಕೆ ಜಂಪ್ ಆಯ್ತು ಇಪ್ಪತ್ತಾರು ಸಾವಿರದ ನಲವತ್ತು ರೂಪಾಯಿ ನ್ಯೂ ಡಿ ಎ ಆದ್ರೆ ಒಂದು ಲಕ್ಷದ ನಾಲ್ನೂರ ನಾಕ್ನೂರ ನಲವತ್ತು ರೂಪಾಯಿ ನ್ಯೂ ಬೇಸಿಕ್ ಮತ್ತು ಒಂದು ಲಕ್ಷದ ಮೂವತ್ತು ಸಾವಿರದ ಐದುನೂರ ಎಪ್ಪತ್ತೆರಡು ರೂಪಾಯಿ ನ್ಯೂ ನೆಟ್ ಸ್ಯಾಲರಿಯಾಗಿ ಜಮೆ ಆಗುವ ಎಲ್ಲ ಸಾಧ್ಯತೆಗಳಿದೆ ವೀಕ್ಷಕರೇ ಇವತ್ತಿನ ಈ ಮಾಹಿತಿಯಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಒಂದು ಇನ್ಫಾರ್ಮೇಶನ್ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ ಏಳನೇ ರಾಜ್ಯ ವೇತನ ಆಯೋಗ ಜಾರಿ ಮಾಡಿದ ನಂತರ ಸಿಗುವಂತಹ ಮಾಹಿತಿಯನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆ ಮಾಹಿತಿಯನ್ನು ಒತ್ತು ಕೊಟ್ಟು ತಯಾರಿಸಲ್ಪಟ್ಟ ಒಂದು ಮಾಹಿತಿಯಾಗಿರುತ್ತೆ ಸರ್ಕಾರ ಭತ್ತೆ ಮತ್ತು ಇನ್ನಿತರ ಫ್ಯಾಕ್ಟರಿ ಫಿಟ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ಅಥವಾ ಇನ್ನಿತರ ಫ್ಯಾಕ್ಟರಿಗಳಲ್ಲಿ ಏನಾದರೂ ಚೂರು ವ್ಯತ್ಯಾಸ ಮಾಡಿದರೆ ಮಾತ್ರ ಇಲ್ಲಿ ನಿಮ್ಮ ಅಂಕಿಅಂಶಗಳಲ್ಲಿ ಬದಲಾಗುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ ಇಲ್ಲಿ ಏಳನೇ ಆಯೋಗ ಜಾರಿಯಾದ ನಂತರ ನೀವು ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡ್ಕೋಬಹುದು ಮಾಡಿದ ನಂತರ ಪ್ರಿಂಟ್ಸ್ ಪೋರ್ಟಲ್ ಚಾನೆಲ್ ಡೇಟಾ ಮತ್ತು ಸರ್ಕಾರದ ಡೇಟಾ ಕೂಡ ನೀವು ಅನಲೈಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಿಮ್ಗೆ ಕೇವಲ ಇಷ್ಟು ನನ್ನ ಬೇಸಿಕ್ ಇದೆ ನನಗೆ ಇಷ್ಟು ವೇತನ ಸಿಗುವ ಸಿಗುವ ಸಾಧ್ಯತೆ ಇದೆ ಅಂತ ನೀವು ಒಂದು ಅಂದಾಜು ಮಾಡಲಿಕ್ಕೆ ಒಂದು ಈ ವಿಡಿಯೋ ಮಾಡಿರ್ತೀನಿ ವೀಕ್ಷಕರೇ ಮುಂದಿನ ಐದನೇ ಆಯೋಗದ ಮೂಲ ವೇತನ ನಲವತ್ತ್ ಮೂರು ಸಾವಿರದ ಏಳ್ನೂರ ಹೋಗಿ ಎಪ್ಪತ್ತಾರು ಸಾವಿರದ ಮುನ್ನೂರಕ್ಕೆ ಬದಲಾಗುತ್ತೆ ಇಪ್ಪತ್ತಾರು ಸಾವಿರದ ಏಳ್ನೂರ ಐದು ರೂಪಾಯಿ ನ್ಯೂ ಡಿಆರ್ ಎಸ್ ಅಲವೆನ್ಸ್ ಮೂವತ್ತೈದು ಪರ್ಸೆಂಟ್ಗೆ ಒಂದು ಲಕ್ಷದ ಮೂರು ಸಾವಿರದ ಐದು ರೂಪಾಯಿ ನ್ಯೂ ಬೇಸಿಕ್ ಆದ್ರೆ ಒಂದು ಲಕ್ಷದ ಮೂವತ್ ಮೂರ್ ಸಾವಿರದ ಒಂಬತ್ನೂರ ಏಳು ರೂಪಾಯಿ ನ್ಯೂ ನೆಟ್ ಇರುತ್ತೆ ಅದೇ ರೀತಿ ಸಾವಿರದ ಏಳ್ನೂರ ರೂಪಾಯಿ ಐವತ್ತು ರೂಪಾಯಿ ಐದನೇ ಆಯೋಗದ ಬೇಸಿಕ್ ಆರನೇ ಆಯೋಗದಲ್ಲಿ ಎಪ್ಪತ್ತೆಂಟು ಸಾವಿರದ ಏಳ್ನೂರಕ್ಕೆ ಬದಲಾಗುತ್ತೆ ಮತ್ತು ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ ಎಪ್ಪತ್ತೆಂಟು ಸಾವಿರದ ಎರಡ್ನೂರ ರೂಪಾಯಿ ಇದ್ರೆ ಅವರಿಗೆ ಇಪ್ಪತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನ್ಯೂ ಡಿ ಎರ್ ಎಸ್ ಅಲವೆನ್ಸ್ ತುಟ್ಟಿ ಬತ್ತೆ ಲೆಕ್ಕಾಚಾರ ಮತ್ತು ಏಳನೇ ರಾಜ್ಯ ವೇತನ ಆಯೋಗ ಜಾರಿಯಾದರೆ ಒಂದು ಲಕ್ಷದ ಐದು ಸಾವಿರದ ಐದ್ನೂರ ಎಪ್ಪತ್ತು ರೂಪಾಯಿ ಹೊಸದಾಗಿ ಸಿಗಬಹುದಾದ ಒಂದು ಮೂಲ ವೇತನದ ಅಂಕಿಅಂಶ ಆದರೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ನೀವು ನೆಟ್ ಸ್ಯಾಲರಿ ಸಿಗಬಹುದಾದ ಒಂದು ಅಂಕಿಅಂಶದ ಮಾಹಿತಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ವೀಕ್ಷಕರೇ ನಿಮ್ಮ ಸರದಿ ಬಂದಲ್ಲಿ ಸ್ಕ್ರೀನ್ಶಾಟ್ ಅಥವಾ ಪಾಸ್ ಮಾಡಿ ನೀವು ಅನಲೈಸ್ ಮಾಡ್ಕೋಬೇಕು ನಲವತ್ತೈದು ಸಾವಿರದ ಮುನ್ನೂರು ಹೋಗಿ ಎಪ್ಪತ್ತು ಸಾವಿರದ ಒಂದು ನೂರು ರೂಪಾಯಿಗೆ ಬದಲಾಗುತ್ತೆ ಇಪ್ಪತ್ತೆಂಟು ಸಾವಿರದ ಮೂವತ್ತೈದು ರೂಪಾಯಿ ನೀವು ಡಿ ಎ ಆದರೆ ಒಂದು ಲಕ್ಷದ ಎಂಟು ಸಾವಿರದ ಒಂದೂರ ಮೂವತ್ತೈದು ರೂಪಾಯಿ ನೀವು ಬೇಸಿ ನೀವು ಬೇಸಿಕ್ ಆಗಿ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ ಮತ್ತು ಒಂದು ಲಕ್ಷದ ನಲವತ್ ನಲ್ವತ್ತು ಸಾವಿರದ ಐನೂರ ಎಪ್ಪತ್ತಾರು ರೂಪಾಯಿ ನೆಟ್ ಸ್ಯಾಲ್ರಿಯಾಗಿ ಅವರ ಖಾತೆಗೆ ಜಮೆ ಆಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ನಿಮಗೆ ಕಾಣ್ತಾ ಇದೆ ಅದೇ ರೀತಿ ನಲ್ವತ್ತ ನಲವತ್ತಾರು ಸಾವಿರದ ಐದುನೂರು ರೂಪಾಯಿ ಹೋಗಿ ಎಂಬತ್ತೆರಡು ಸಾವಿರ ಎಂಬತ್ತೆರಡು ಸಾವಿರಕ್ಕೆ ಬೇಸಿಕ್ ಆಗಿ ಕನ್ವರ್ಟ್ ಆಗುತ್ತೆ ಆರನೇ ಆಯೋಗದಲ್ಲಿ ಐದರಿಂದ ಆರನೇ ಆಯೋಗದಲ್ಲಿ ಮತ್ತು ಈಗ ಎಂಬತ್ತೆರಡು ಸಾವಿರ ರೂಪಾಯಿ ಬೇಸಿಕ್ ಇದರಿಗೆ ಇಪ್ಪತ್ತೆಂಟು ಸಾವಿರದ ಏಳ್ನೂರು ರೂಪಾಯಿ ಹೊಸದಾಗಿ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಬತ್ತೆ ಮೂವತ್ತೈದು ಪರ್ಸೆಂಟ್ ಈ ನಾಲ್ಕು ಪರ್ಸೆಂಟ್ ಹೆಚ್ಚಳವಾದಾಗ ಇವರಿಗೆ ಒಂದು ವೇಳೆ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಆ ಏಳನೇ ರಾಜ್ಯ ವೇತನ ಆಯೋಗ ಸಿದ್ದರಾಮಯ್ಯ ಅವರು ಮಂಡಿಸಿದರೆ ಇವರಿಗೆ ಒಂದು ಲಕ್ಷದ ಹತ್ತು ಸಾವಿರದ ಏಳ್ನೂರು ರೂಪಾಯಿ ನ್ಯೂ ಬೇಸಿಕ್ ಆಗುತ್ತೆ ಮತ್ತು ಒಂದು ಲಕ್ಷದ ನಲವತ್ತ್ ಮೂರು ಸಾವಿರದ ಒಂಬತ್ತು ನೂರ ಹತ್ತು ರೂಪಾಯಿ ನ್ಯೂ ನೆಟ್ ಸ್ಯಾಲ್ರಿ ಆಗಿ ಸಿಗುವ ಎಲ್ಲ ಸಾಧ್ಯತೆಗಳಿದೆ ಅದೇ ರೀತಿ ಈ ವಿಡಿಯೋನ ಕೊನೆಯ ಡೇಟಾ ವೇತನ ಶ್ರೇಣಿ ಹತ್ತೊಂಬತ್ತರಲ್ಲಿ ಬರುವಂತಹ ನೌಕರರ ಕೊನೆಯ ಡೇಟಾ ಐದನೇ ಆಯೋಗದಲ್ಲಿ ನಲವತ್ತೇಳು ಸಾವಿರದ ಏಳ್ನೂರಿದ್ದುದು ಆರನೇ ಆಯೋಗದಲ್ಲಿ ಎಂಬತ್ತ್ ಮೂರು ಸಾವಿರದ ಒಂಬತ್ನೂರಕ್ಕೆ ಬದಲಾಗುತ್ತೆ ಈಗ ಎಂಬತ್ ಮೂರು ಸಾವಿರದ ಒಂಬತ್ನೂರು ರೂಪಾಯಿ ಬೇಸಿಕ್ ನಮ್ಮ ನೌಕರರಿದ್ರೆ ಅವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ತುಟ್ಟಿ ಬತ್ತೆ ಅವರಿಗೆ ಸದ್ಯಕ್ಕೆ ಲಭ್ಯವಿದೆ ಮತ್ತು ಏಳನೇ ರಾಜ್ಯ ವೇತನ ಆಯೋಗ ಜಾರಿಯಾದ್ರೆ ಒಂದು ಲಕ್ಷದ ಮೂ ಹದಿಮೂರು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ನೀವು ಬೇಸಿಕ್ ಆಗುತ್ತೆ ಒಂದು ಲಕ್ಷದ ನಲವತ್ತೇಳು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ನ್ಯೂ ನೆಟ್ ಸ್ಯಾಲರಿಯಾಗಿ ಜಮೆ ಆಗುತ್ತೆ ನಿಯರ್ಲಿ ಒಂದೂವರೆ ಲಕ್ಷ ರೂಪಾಯಿ ಅವರ ಖಾತೆಗೆ ಜಮೆ ಆಗುವ ಎಲ್ಲ ಸಾಧ್ಯತೆ ಇದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ರಾಜ್ಯ ವೇತನ ಆಯೋಗ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇಲ್ಲಿ ಐದರಿಂದ ಆರನೇ ಆಯೋಗದಲ್ಲಿ ಮೂಲ ವೇತನ ಯಾವ ರೀತಿ ಬದಲಾವಣೆ ಆಯಿತು ಮತ್ತು ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದಾಗ ನಮ್ಮ ಸರ್ಕಾರಿ ನೌಕರರ ಮೂಲ ವೇತನಕ್ಕೆ ಎಷ್ಟು ಡಿ ಎ ತುಟ್ಟಿ ಬರುತ್ತೆ ಅವರಿಗೆ ಲಭ್ಯವಿದೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಏಯರ್ ಟೂ ಕಾಲಂ ನಲ್ಲಿ ಬ್ಲೂ ಕಲರ್ ನಲ್ಲಿ ಹೈಲೈಟ್ ಮಾಡಿದ್ದೀನಿ ಅದೇನಂದ್ರೆ ಏಳನೇ ರಾಜ್ಯ ವೇತನ ಆಯೋಗದ ಹೊಸದಾಗಿ ಸಿಗುವಂತಹ ಮೂಲ ವೇತನ ಮತ್ತು ನ್ಯೂ ನೆಟ್ ಸ್ಯಾಲರಿಯ ಅಂಕಿಅಂಶಗಳನ್ನು ನಿಮಗೆ ಕುಲಂಕುಶವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನ ಅರವತ್ತೇಳು ಸಾವಿರದ ಐದುನೂರ ಐವತ್ತರಿಂದ ಎಂಬತ್ ಮೂರು ಸಾವಿರದ ಒಂಬತ್ ನೂರು ರೂಪಾಯಿ ಈ ರೇಂಜ್ ನಲ್ಲಿ ಬರುವಂತ ಎಲ್ಲ ವೇತನ ಶ್ರೇಣಿಯ ನೌಕರರ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ವೀಕ್ಷಕರೇ ನಾ ಕೊಟ್ಟಂತ ಮಾಹಿತಿ ನಿಮ್ಗೆ ಸಂಪೂರ್ಣ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಕ್ಷಕರೇ ಈ ತರ ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಂದಾಗಬೇಕು ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ ಒಳ್ಳೆ 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 ಮಾಹಿತಿಯನ್ನು ತಲುಪಿಸುವ ಇನ್ನೂ ಹಲವಾರು ಪ್ರಯತ್ನಗಳು ನನ್ನ ಕಡೆಯಿಂದ ಆಗತ್ತೆ ವೀಕ್ಷಕರೇ ವಿಡಿಯೋ ನೋಡಿದ ಎಲ್ಲ ಕರುನಾಡ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮೋವಾ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ